ನಾವು ಹುಟ್ಟಿದಾಗ ಇದ್ದಿದ್ದ ದೇಹ ಈಗ ಇಲ್ಲ ಸಿಕ್ಕಾಪಟ್ಟೆ ಬದಲಾವಣೆ ಆಗೋಗಿದೆ ಈ ಯೋಗ ಆಸನಗಳನ್ನ ಒಂದು ಯೋಗಿ ಹತ್ರ ಕಲಿಬೇಕಾದ್ರೆ ಇದು ಒಂದು ತಿಂಗಳು ಎರಡು ತಿಂಗಳಲ್ಲಿ ನಿಮ್ಮ ದೇಹ ತುಂಬಾ ಲಘು ಆಗುತ್ತೆ ಮಾಂಸಖಂಡಗಳು ನರಗಳು ಮೂಳೆಗಳು ಎಲ್ಲ ಬಿಗುತ ದೇಹಕ್ಕೆ ಕೆಲಸ ಕೊಡದೆ ಇರೋ ವ್ಯಕ್ತಿಗಳು ನೋಡಬಹುದು ಕೂತಾಗ ಎದ್ದೇಳಕಾಗಲ್ಲ ಎದ್ದಾಗ ಕೂರಕಾಗಲ್ಲ 25 30 40 ವಯಸ್ಸಾದರೆ 60 70 ವಯಸ್ಸಾದ ಮುದುಕನ ತರ ಆಡ್ತಾರೆ ಫ್ಲೆಕ್ಸಿಬಿಲಿಟಿ ಸರಳವಾಗಿ ದೇಹ ಎಲ್ಲಾ ಕಡೆನೂ ತಿರುಗಿ ಬೊಗ್ಗಿ ಮಾಡೋದಕ್ಕೆ ಬೇಕಾಗಿರೋದು ವ್ಯವಸ್ಥೆ ಸಿಗುತ್ತೆ ಯೋಗಾಸನ ಮಾಡೋದರಿಂದ ನಿಮ್ಮ ಮಾಂಸಖಂಡಗಳು ಗಟ್ಟಿಯಾಗುತ್ತೆ ಏನು ನೀವು ಜಿಮ್ಮಿಗೆ ಹೋಗಿ 6 ಪ್ಯಾಕ್ 8 ಪ್ಯಾಕ್ 10 ಪ್ಯಾಕ್ ಮಾಡ್ಕೊತೀವಿ ಅದೇ ರೀತಿ ಈ ಯೋಗಾಸನ ಮಾಡಬೇಕಾದ್ರೆ 6 ಪ್ಯಾಕ್ ಬರುತ್ತೋ ಇಲ್ಲವೋ ನಿಮ್ಮ ಮಾಂಸಖಂಡಗಳು ಗಟ್ಟಿಯಾಗುತ್ತೆ ಮಾಂಸಖಂಡಗಳು ಗಟ್ಟಿಯಾದಾಗ ನೀವು ಮಾಡೋ ಚಟುವಟಿಕೆಗಳು ಯವನ ಕಾಪಾಡುತ್ತೆ ಆರೋಗ್ಯ ಕಾಪಾಡುತ್ತೆ ಮೂರನೇದು ಯೋಗಾಸನ ಮಾಡೋದರಿಂದ 40 50 ವಯಸ್ಸು ಮುದುಕರು ಕೂಡ ವಯಸ್ಸಾದವರು ಕೂಡ 40 50 ಅಂದ್ರೆ ಮುದುಕರಲ್ಲ ಆದರೂ ಕೂಡ ಒಂದು 25 ವಯಸ್ಸು ಯುವಕ ಹೆಂಗಿರ್ತಾನೆ ಹಾಗಿರ್ತೀವಿ ಗಟ್ಟುಮುಟ್ಟಾಗಿ ಆ ವ್ಯಕ್ತಿ ನೋಡಿದ್ರೆ ಗೊತ್ತಾಗುತ್ತೆ ಇವರು ಏನೋ ಮಾಡ್ತಾರೆ ಅಂತ ಪರ್ಫೆಕ್ಟ್ ಪೋಸ್ಚರ್ ಕೆಲವರು ನೋಡಿ ಕೂತಾಗ ಕೈಯನ್ನ ಇದರ ಮೇಲೆ ಇಟ್ಕೊಂಡು ಕೂತ್ಕೊತಾರೆ ಕೆಲವು ಟೈಮ್ ಕೆಲವರು ಹೊರಕೊಂಡು ಕೂತ್ಕೊತಾರೆ ಟೇಬಲ್ ಮೇಲೆ ಬಗ್ಗುತ್ತಾರೆ ಯಾಕೆ ಅವರ ಕೈಯಲ್ಲಿ ನೆಟ್ಟಿಗೆ ಕೂತ್ಕೊಳ್ಳೋಕೆ ಸಾಧ್ಯವಿಲ್ಲ ಆಗೋದಿಲ್ಲ ಮತ್ತೆ ಯೋಗಾಸನ ಮಾಡೋದರಿಂದ ಈ ಸಣ್ಣ ವಯಸ್ಸಲ್ಲೇ ಮಂಡಿ ನೋವು ಬೆನ್ನು ನೋವು ಕೈ ನೋವು ನೋವಿಗೆ ಸಂಬಂಧಪಟ್ಟಿದ್ದು ಮೂಳೆಗೆ ಸಂಬಂಧಪಟ್ಟ ನೋವಿಗೆ ನೋವುಗಳು ರೋಗಗಳೆಲ್ಲ ಪಾರಾಗುತ್ತೆ ನಿಮ್ಮ ಬೆನ್ನು ಎಲುಬು ಅಂದ್ರೆ ನಿಮ್ಮ ಬೆನ್ನು ಉರಿ ನೆಟ್ಟಿಗಿರುತ್ತೆ ಬೆನ್ನು ಉರಿ ನೆಟ್ಟಿಗಿದ್ರೆ ಮಾತ್ರ ಪ್ರಾಣ ಶಕ್ತಿ ದೇಹಕ್ಕೆ ಎಲ್ಲಾ ಕಡೆ ಹರಿಯುತ್ತೆ ರಕ್ತ ದೇಹ ಎಲ್ಲಾ ಕಡೆ ಹರಿಯುತ್ತೆ ಸೋ ನಿಮ್ಮ ಬೆನ್ನು ಉರಿ ನೆಟ್ಟಿಗೆ ನಿಂತುಕೊಳ್ಳುತ್ತೆ ಗೂನ ಆಕಲ ಸ್ಟಡಿ ಆಗಿರುತ್ತೆ ನಿಮ್ಮ ಈ ವಾಕಿಂಗ್ ಮಾಡಿದಾಗ ಜಿಮ್ ಗೆ ಹೋದಾಗ ಈ ಎಲುಬುಗಳಿಗೆ ಹೇಗೆ ಶಕ್ತಿ ಬರುತ್ತೆ ಹಾಗೆ ಯೋಗಾಸನ ಮಾಡಿದಾಗ ಶಕ್ತಿಯುತವಾದ ಎಲುಬುಗಳನ್ನು ಪಡ್ಕೊತೀವಿ ನಾವು ಇರೋ ಎಲುಬುಗಳು ಆ ಬೋನ್ ಮ್ಯಾರೋ ಬೋನ್ ಮಜ್ಜೆ ಅಂತೀವಿ ನೋಡಿ ಅದು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಈ ಯೋಗಾಸನಗಳು ಮಾಡೋದರಿಂದ ನಿಮ್ಮ ರಕ್ತ ಸಂಚಾರ ತುಂಬಾ ಚೆನ್ನಾಗಿ ದೇಹದಲ್ಲಿರುವ 72,000 ನರಗಳಲ್ಲಿ ಎಲ್ಲಾ ಸೆಲ್ಲುಗಳಿಗೂ ಹೋಗಿ ಸರಿಯಾಗಿ ತಲುಪುತ್ತೆ ನಿಮ್ಮ ದೇಹದಲ್ಲಿರುವ ಗಲೀಜುಗಳನ್ನು ಶುದ್ಧ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುತ್ತೆ ಯೋಗಾಸನ ಮಾಡೋರಿಗೆ ಬೇಗ ರೋಗ ಬರೋದಿಲ್ಲ ಯೋಗ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ನಿಮ್ಮ ಹಾರ್ಟ್ ಹೃದಯ ಬಡತ ಪರ್ಫೆಕ್ಟ್ ಆಗಿ ಹೊಡೆಯುತ್ತೆ ಹೃದಯಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಯೋಗಾಸನ ಮಾಡೋರಿಗೆ ಸಾಧಾರಣದಲ್ಲಿ ಬರೋದಿಲ್ಲ ವ್ಯಾಯಾಮ ಎಕ್ಸರ್ಸೈಸ್ ಜಿಮ್ಮಿಗೆ ಹೋಗೋರು ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಯೋಗಾಸನ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಲೋ ಬ್ಲಡ್ ಪ್ರೆಷರ್ ಇತ್ತು ಅಂತಂದ್ರೆ ಅದು ಬ್ಯಾಲೆನ್ಸಿಂಗ್ ಬರುತ್ತೆ ನಿಮ್ಮ ಅಡ್ರಿನಲ್ ಗ್ರಂಥಿ ನಿಮ್ಮ ಕೋಪ ದುಃಖ ವ್ಯಥೆ ಆನಂದ ಅಷ್ಟಕ್ಕೂ ಮೂಲ ಕಾರಣವೇ ಅಡ್ರಿನಲ್ ಗ್ರಂಥಿ ಅದು ನಿಮ್ಮ ಕಿಡ್ನಿ ಮೇಲ್ಗಡೆ ಕೂತಿದೆ ಎರಡು ಟೋಪಿ ಥರ ಆ ಅಡ್ರಿನಲ್ ಗ್ರಂಥಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡೋಕ್ಕೆ ಮಾಡುತ್ತೆ ಯೋಗಾಸನ ಕೆಲವು ಗ್ರಂಥಿಗಳು ದೇಹದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಕೆಲಸಗಳು ಮಾಡುತ್ತೆ ಪಿಟ್ಯೂಟ್ರಿ ಗ್ರಂಥಿ ಅಡ್ರಿನಲ್ ಗ್ರಂಥಿ ಹಿಪೋಥಾಲಮಸ್ ಗ್ರಂಥಿ ಪೀನಿಯಲ್ ಗ್ರಂಥಿ ಈ ಥರ ಗ್ರಂಥಿಗಳು ಕೆಲಸ ಮಾಡೋದರಿಂದನೇ ನಮ್ಮ ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಕಾಪಾಡುತ್ತೆ ಯೋಗಾಸನ ಮಾಡಿದ್ರೆ ತುಂಬ ಆನಂದವಾಗಿರ್ತೀವಿ ಖುಷಿ ಖುಷಿಯಾಗಿರ್ತೀವಿ ನಿಮ್ಮ ಒತ್ತಡಗಳೆಲ್ಲ ಕಮ್ಮಿ ಆಗೋಗುತ್ತೆ ಯೋಗಾಸನ ಮಾಡೋರು ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಶಾಂತಿಯುತವಾಗಿರುತ್ತೆ ಮುಖ
ಮತ್ತೆ ಯೋಗಾಸನ ಮಾಡೋದರಿಂದ ಒಂದು ಡಿಸಿಪ್ಲಿನ್ ಬರುತ್ತೆ ಜೀವನದಲ್ಲಿ ಶಿಸ್ತು ಬರುತ್ತೆ ಬ್ಲಡ್ ಶುಗರ್ ಲೆವೆಲ್ ಈಗ ಸಾಧಾರಣ 25 30 ವಯಸ್ಸಿಗೆಲ್ಲ ಸಕ್ಕರೆ ಕಾಯಿಲೆ ಬಂದುಬಿಡುತ್ತೆ ಹುಟ್ಟಿದ ಮಗುವಿಗೆ ಸಕ್ಕರೆ ಕಾಯಿಲೆ ಸೊ ಯೋಗಾಸನ ಅಭ್ಯಾಸಗಳನ್ನು ಮಾಡಿದಾಗ ಈ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ ಅದು ನಿಯಂತ್ರಣದಲ್ಲಿ ಇರುತ್ತೆ ಮತ್ತೆ ನಿಮ್ಮ ಏಕಾಗ್ರತೆ ಇಂಪ್ರೂವ್ ಆಗುತ್ತೆ ಯಾವ ಒಂದು ವಿಚಾರದ ಮೇಲೆ ಮನಸ್ಸನ್ನು ಹಾಕ್ತೀವಿ ಆ ವಿಚಾರ ಕ್ವಾಲಿಟಿ ಕೆಲಸವನ್ನು ಮಾಡ್ತೀವಿ ತಪ್ಪು ಬರೋದಿಲ್ಲ ನೀವು ಮಾಡೋ ಕೆಲಸದಲ್ಲಿ ಯಾವ ಕಾರಣದಿಂದಲೂ ತಪ್ಪಾಗೋದಿಲ್ಲ ಏಕಾಗ್ರತೆ ಹೆಚ್ಚುತ್ತೆ ನಿಮ್ಮ ತಲೆಯಿಂದ ಹಿಡಿದು ಕಾಲಿನ ಪಾದದ ತನಕ ಎಲ್ಲ ದೇಹದಲ್ಲಿರುವ ಅಂಗಗಳು ವಿಶ್ರಾಂತಿಯನ್ನು ಪಡೆಯುತ್ತೆ ರಿಲ್ಯಾಕ್ಸ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ ಮತ್ತೆ ಬಲಭಾಗ ಮೆದುಳು ಎಡಭಾಗ ಮೆದುಳು ಎರಡು ಮೆದುಳು ಒಂದು ಮೆದುಳು ಎರಡು ಭಾಗವಾಗಿದೆ ಅದೆರಡು ಬೇರೆ ಬೇರೆ ಕೆಲಸ ಮಾಡೋದರಿಂದನೇ ಒತ್ತಡ ಬರೋದು ಅದೆರಡೂ ಒಟ್ಟಿಗೆ ಸೇರ್ಕೊಳ್ಳುತ್ತೆ ಸೇರ್ಕೊಂಡು ತೊಂದರೆ ಇಲ್ಲದೆ ಗಲಾಟೆ ಇಲ್ಲದೆ ಕೆಲಸ ಮಾಡುತ್ತೆ ಎರಡು ಮೆದುಳು ಸರಿಯಾಗಿ ಸೇರಿಕೊಂಡು ಕೆಲಸ ಮಾಡುತ್ತೆ ದೇಹದಲ್ಲಿರುವ ನರಗಳು ಆರೋಗ್ಯವಾಗಿರುತ್ತೆ ನರಗಳ ದುರ್ಬಲತೆ ನೋವು ನರದ ನೋವಿನ ನೋವಿಂದ ನರಳಾಡುವ ಜನಗಳನ್ನು ನೀವು ನೋಡಿಲ್ಲ ಈ ನರಗಳು ತುಂಬ ತೊಂದರೆ ಕೊಡುತ್ತೆ ಜನಗಳಿಗೆ ಸೊ ಆ ನರಗಳಿಂದ ಬರುವ ತೊಂದರೆಗಳು ಯಾವುದು ಬರೋದಿಲ್ಲ ಪಾರಾಗುತ್ತೆ ಮತ್ತೆ ನಿಮ್ಮ ಟೆನ್ಷನ್ ಟೆನ್ಷನ್ ಅಂದರೆ ಏನು ಒತ್ತಡ ಭಯ ಭೀತಿ ಆತಂಕ ಇವುಗಳು ಯಾವೂ ಬರೋದಿಲ್ಲ ಮತ್ತು ನೀವು ಯೋಗಾಸನವನ್ನು ರೆಗ್ಯುಲರಾಗಿ ಅಭ್ಯಾಸ ಮಾಡೋದರಿಂದ ನಿದ್ರೆಹೀನತೆ ಕೆಲವರಿಗೆ ನಿದ್ರೆ ಬರೋದಿಲ್ಲ ನಿದ್ರೆ ಬರೋದಿಲ್ಲ ಅಂತಾರೆ ಯೋಗಾಸನ ಅಭ್ಯಾಸ ಮಾಡಿದ್ರೆ ನೀವು ಕರೆಕ್ಟಾಗಿ 9 ಗಂಟೆ 10 ಗಂಟೆ ಮಲ್ಕೊಂಡ್ರೆ ಮಲ್ಕೊಂಡಿದ ತಕ್ಷಣ ನಿದ್ರೆ ಬರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚೋದರಿಂದ ನಿಮ್ಮ ಆಯುಷ್ 80 ವರ್ಷ ಅಂದರೆ 90 ವರ್ಷ ತನಕ ಬದುಕಿರ್ತೀವಿ ಮತ್ತು ಯೋಗಾಸನ ಮಾಡೋದರಿಂದ ನಿಮ್ಮ ಶ್ವಾಸಕೋಶದ ಕೆಪಾಸಿಟಿ ಹೆಚ್ಚುತ್ತೆ ನೀವು ತಗೋತಾ ಇರೋ ಗಾಳಿ ತುಂಬ ಕಮ್ಮಿ ತಗೋತಾ ಇದ್ದೀರಾ ಯೋಗಾಸನ ಅಭ್ಯಾಸವನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹೆಚ್ಚು ಗಾಳಿಯನ್ನು ತಗೋತೀವಿ ನಿಮ್ಮ ಜೀರ್ಣಕ್ರಿಯೆ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ ಯಾವ ತೊಂದರೆಯೂ ಬರೋದಿಲ್ಲ ಸಾಧಾರಣ ಜೀರ್ಣಕ್ರಿಯೆ ತೊಂದರೆ ಮಾನಸಿಕ ಒತ್ತಡ ಇರೋರಿಗೆ ಬಂದ್ಬಿಡುತ್ತೆ ಮನಸ್ಸು ತುಂಬ ಶಾಂತಿಯಾಗಿರುತ್ತೆ ಶಾಂತಿ ಆ ಶಾಂತಿ ಬೇಕು ಮನುಷ್ಯನಿಗೆ ಆ ಶಾಂತಿ ಆಸನ ಮಾಡೋ ಅಭ್ಯಾಸ ಮಾಡೋದರಿಂದ ಸಿಗುತ್ತೆ ನಿಮ್ಮ ಬಗ್ಗೆ ನಿಮಗೆ ಒಂದು ಹೆಚ್ಚಾದ ಕಾಳಜಿ ಸೆಲ್ಫ್ ಕಾನ್ಫಿಡೆನ್ಸ್ ನಂಬಿಕೆ ಅದು ಬರುತ್ತೆ ಅದು ನಮ್ಮ ಬಗ್ಗೆಯೇ ನಮಗೆ ನಂಬಿಕೆ ಬರುತ್ತೆ ನೋವಿಗೆ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಪಾರಾಗುತ್ತೆ ಅದು ಬೆಟ್ಟಗಳ ನೋವಿರ್ಬೋದು ಜಾಯಿಂಟ್ ನೋವಿರ್ಬೋದು ಮೂಳೆ ನೋವು ಕೀಲು ನೋವಿರ್ಬೋದು ಯಾವ ಬೇಕಾದ್ರೂ ಇರ್ಬೋದು ಮತ್ತು ಎತ್ತಿದ ಕಾರ್ಯವನ್ನು ಸಾಧನೆ ಮಾಡೋದಕ್ಕೆ ನಿಮಗೆ ತಾಕತ್ತು ಧೈರ್ಯ ಸ್ಥೈರ್ಯ ಸಿಗುತ್ತೆ ಮತ್ತು 16 ಜನಕ್ಕೆ ನೀವು ಒಂದು ಎಕ್ಸಾಂಪಲ್ ಆಗಿ ಒಂದು ಲೀಡರ್ ಆಗಿ ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂದರೆ ಈ ಸಿಸ್ಟಮ್ಗಳು ನಾನು ಹೇಳೋದೆಲ್ಲ ಪರ್ಫೆಕ್ಟಾಗಿ ಕೆಲಸ ಮಾಡಿದಾಗ ನೀವು ಒಬ್ಬ ಕ್ವಾಲಿಟಿ ಲೀಡರ್ ಆಗ್ತೀರ ನಿಮ್ಮ ಡಿಸಿಷನ್ ಮೇಕಿಂಗ್ ಅಂದರೆ ತೀರ್ಮಾನ ತಗೊಳ್ಳೋದು ತಪ್ಪು ತಪ್ಪು ತೀರ್ಮಾನ ತಗೊಂಡು ನಷ್ಟ ಆಗುತ್ತೆ ಅದು ಆಗೋದಿಲ್ಲ ಕರೆಕ್ಟಾದ ತೀರ್ಮಾನ ತಗೋತೀವಿ ಯಾವಾಗಲೂ ಯಾವ ಕೆಲಸ ಮಾಡ್ತಿರ್ತೀವಿ ಆ ಕೆಲಸದಲ್ಲೇ ನಿಮ್ಮ ಮನಸ್ಸಿರುತ್ತೆ ಯಾವಾಗ ನಿಮ್ಮ ದೇಹ ಮನಸ್ಸು ಎರಡು ಹೊಂದಾಣಿಕೆ ಬರುತ್ತೆ ಇಂಟರ್ಪರ್ಸನಲ್ ರಿಲೇಷನ್ ಗಂಡ ಹೆಂಡತಿ ಮಧ್ಯ ಜಗಳ ಅಪ್ಪ ಮಗನ ಮಧ್ಯದಲ್ಲಿ ಜಗಳ ತಂದೆ ಮಗನ ಮಧ್ಯದಲ್ಲಿ ಜಗಳ ಅಣ್ಣ ತಮ್ಮದ ಮಧ್ಯ ಈ ಜಗಳಗಳೆಲ್ಲ ಹೊರಟೋಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಬಿಟ್ಟು ಕೊಡೋ ನೇಚರ್ ಬಂದ್ಬಿಡುತ್ತೆ ಅಂದರೆ ಕ್ಷಮಿಸೋ ಬುದ್ಧಿ ನಮಗೆ ಬರುತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದಿಲ್ಲ ಕನ್ನಡಕ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕನ್ನಡಕ ಹಾಕೋತಾ ಇದ್ರು ಕೂಡ ಕ್ರಮೇಣದಲ್ಲಿ ಯೋಗಾಸನ ಅಭ್ಯಾಸ ಮಾಡಿದಾಗ ಕನ್ನಡಕ ಹಾಕೊಳ್ಳೋದು ತಪ್ಪತ್ತೆ ಅಲರ್ಜಿಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳೆಲ್ಲ ಪರಿಪೂರ್ಣವಾಗಿ ಗುಣ ಆಗುತ್ತೆ ಮತ್ತು ಲೋಕ ಕಲ್ಯಾಣ ಬೇರೆಯವ್ರಿಗೋಸ್ಕರ ನಾವು ದುಡಿಬೇಕು ಅಂತನೋ ಮನಸ್ಸು ನಿಮ್ಮಲ್ಲಿ ಬರುತ್ತೆ ನಿಮ್ಮ ಬಗ್ಗೆನೇ ನಿಮಗೆ ಒಂದು ಆಸಕ್ತಿ ಬರುತ್ತೆ ನಾನು ಚೆನ್ನಾಗಿರಬೇಕು ನನ್ನ ದೇಹನ ಚೆನ್ನಾಗಿ ನೋಡ್ಕೋಬೇಕು ನಾನು ಆರೋಗ್ಯವಾಗಿರಬೇಕು ನನ್ನ ನಂಬಿ 16 ಜನಗಳಿದ್ದಾರೆ ಹಾಗಾಗಿ ನನ್ನನ್ನು ನಾನು ನೋಡ್ಕೋಬೇಕು ಅಂತನೋ ಭಾವನೆ ನಿಮ್ಮಲ್ಲಿ ಬಂದ್ಬಿಡುತ್ತೆ
ನೀವು ಮಾಡೋ ಕೆಲಸಗಳು ಯಾವುದು ಫೇಲ್ಯೂರ್ ಆಗೋದಿಲ್ಲ ಈಗ ನಾನು ನಿಮಗೆ 38 ಪಾಯಿಂಟ್ ಹೇಳಿದ್ದೀನಿ 38 ವಿಚಾರಗಳು ನಿಮಗೆ ಹೇಳದೆ ಕೇಳದೆ ಸಿಗುತ್ತೆ ಯೋಗಾಸನ ಮಾಡಿದ್ರೆ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಕೂಡ ಈ ವಿಚಾರಗಳಿಂದ ನೀವು ಸಕ್ಸೆಸ್ ಆಗೋ ತುಂಬಾ ಕಷ್ಟ ಯೋಗಾಸನದಿಂದ ನಾನು ಹೇಳಿದಟ್ಟುವೇ ನಿಮಗೆ 100% ಗ್ಯಾರಂಟಿ